नमस्कार विशेष कार्यक्रम के स्वागत ना शर्मिता शेट्टी डीके शिवकुमार ईडी खेड्डा मत्ते अरेस्ट आगतारा केपीसीसी अध्यक्ष कई विरुद्ध सिडिदेद्द लेडी पड़े डीकेशिगे स्वंत भावने शत्रु आगता इरोदु याके बंडेगे पांच ट्रबल बिट्टा अंकुश डीकेशी इन ट्रबल स्पेशल एपिसोड निम्मुंदे डीकेशिगे ईडी खेड्डा मत्ते अरेस्ट आगतारा ಸಿಡಿದೆದ್ದ ಲೇಡೀಸ್ ಡಿಕೆಗೆ ಭಾವನೆ ಆದ್ರ ಶತ್ರು ಬಂಡೆಗೆ ಪಾಂಚ್ ಟ್ರಬಲ್ ಬಿತ್ತ ಅಂಕುಶ ಡಿಕೆಶಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಎಂದೇ ಖ್ಯಾತಿ ಕಾಂಗ್ರೆಸ್ನಲ್ಲಿ ಹೆಣ ಹೊರೋನು ನಾನೇ ಪಲ್ಲಕ್ಕಿ ಹೊರೋನು ನಾನೇ ಅಂತ ಆಗಾಗ್ಗೆ ಡೈಲಾಗ್ ಹೊಡೆಯೋ ಕಾಂಗ್ರೆಸ್ನ ಬಂಡೆಗೆ ಈಗ ಎದುರಾಗಿದೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಮೊನ್ನೆ ಮೊನ್ನೆ ಡಿಕೆಶಿ ದಿಲ್ಲಿಯಲ್ಲೂ ಒಂದು ಡೈಲಾಗ್ ಹೊಡೆದಿದ್ರು ಅಡುಗೆ ರೆಡಿಯಾದ್ಮೇಲೆ ಊಟ ಮಾಡೋಕೆ ಬರ್ತಾರೆ ಅಂತ ಸಿದ್ದು ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು ಹೀಗೆ ರಾಜ್ಯ ಕಾಂಗ್ರೆಸ್ನ ಅಧಿಪತಿ ನಾನೇ ಅಂತ ಸ್ವಯಂ ಆಗಿ ಘೋಷಣೆ ಮಾಡಿಕೊಂಡು ಬಂದಿರೋ ಡಿಕೆಶಿಗೆ ಈಗ ಬ್ಯಾಕ್ ಟು ಬ್ಯಾಕ್ ಹೊಡೆತ ಬೀಳುತ್ತಿದೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆಶಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಲು ಇನ್ನಿಲ್ಲದ ರಣತಂತ್ರ ಹುಡುತ್ತಿದ್ದಾರೆ ಕಾಂಗ್ರೆಸ್ ಗೆದ್ರೆ ತಾವೇ ಸಿಎಂ ಆಗೋ ನಿಟ್ಟಿನಲ್ಲಿ ಭರ್ಜರಿ ತಯಾರಿನೂ ಮಾಡಿಕೊಳ್ಳುತ್ತಿದ್ದಾರೆ ಹೀಗೆ ರಾಜ್ಯ ಕಾಂಗ್ರೆಸ್ನ ಸಾರಥಿಯಾಗಿ ಮುಂದಿನ ಸಿಎಂ ಕನಸು ಕಾಣುತ್ತಿರುವ ಡಿಕೆಶಿಗೆ ಈಗ ಎದುರಾಗಿದೆ ಸಂಕಷ್ಟ ಅದು ಒಂದೆರಡು ಸಂಕಷ್ಟವಲ್ಲ ಐದು ಸಂಕಟ ರಾಷ್ಟ್ರ ಕಾಂಗ್ರೆಸ್ನಲ್ಲೂ ಸಮಸ್ಯೆಗಳ ಸರಮಾಲೆ ರಾಜ್ಯ ಕಾಂಗ್ರೆಸ್ನಲ್ಲೂ ಸರಣಿ ಸಮಸ್ಯೆಗಳು ಇದು ಕಾಮನ್ನೇ ಬಿಡಿ ಅದರಲ್ಲೇನೂ ವಿಶೇಷತೆ ಇಲ್ಲ ಆದರೆ ಇದೀಗ ಶುರುವಾಗಿರೋ ಸಮಸ್ಯೆ ಪಕ್ಷಕ್ಕಿಂತ ಹೆಚ್ಚಾಗಿ ಪಕ್ಷದ ಸಾರಥ್ಯ ವಹಿಸಿಕೊಂಡ ಸಾರಥಿಗೆ ಹೊಡೆತ ಕೊಡೋ ಎಲ್ಲಾ ಲಕ್ಷಣ ಕಾಣಿಸ್ತಿದೆ ಯಾಕಂದ್ರೆ ಈ ಎಲ್ಲ ಐದು ಸಮಸ್ಯೆಗಳು ಡಿಕೆಶಿಯನ್ನೇ ಸುತ್ತುವರೆದಿದೆ ಈ ಸಮಸ್ಯೆಗಳ ಚಕ್ರವ್ಯೂಹದಿಂದ ಡಿಕೆಶಿಗೆ ಬಿಡುಗಡೆ ಸಿಗುತ್ತಾ ಅನ್ನೋದೇ ಡೌಟ್ ಅಷ್ಟಕ್ಕೂ ಡಿಕೆಶಿಗೆ ಎದುರಾಗಿರೋ ಆ ಪಾಂಚ್ ಟ್ರಬಲ್ಗಳೇನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಇಡಿ ಶಾಕ್ ಬಂಧನದ ಭೀತಿಯಲ್ಲಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಇಡಿ ಶಾಕ್ ಡಿಕೆಶಿಗೆ ಹೊಸದೇನಲ್ಲ ಐಟಿ ಇಡಿ ಸಂಕಷ್ಟ 2017ರಿಂದ ಡಿಕೆಶಿಯನ್ನ ಬೆನ್ನು ಬಿಟ್ಟಿಲ್ಲ ಆದರೆ ಈಗ ಎದುರಾಗಿರುವ ಸಮಸ್ಯೆ ಇದೆಯಲ್ಲ ಅದು ಡಿಕೆಶಿಯ ಎಲ್ಲಾ ಕನಸುಗಳನ್ನು ಮಣ್ಣುಪಾಲು ಮಾಡಿಬಿಡುತ್ತಾ ಅನ್ನೋ ಸಂಶಯಕ್ಕೆ ಕಾರಣವಾಗಿದೆ ಯಾಕಂದ್ರೆ ಆಲ್ರೆಡಿ ಒಂದ್ ಸಾರಿ ಬಂಧನಕ್ಕೊಳಗಾಗಿರುವ ಡಿಕೆಶಿಗೆ ಒನ್ಸ್ ಅಗೇನ್ ಬಂಧನ ಭೀತಿ ಕಾಡುವಂತೆ ಮಾಡಿದೆ ಈಗ ಇಡಿ ಕೊಟ್ಟಿರೋ ಶಾಕ್ ಹೌದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಇಡಿ ಶಾಕ್ ಕೊಟ್ಟಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಪೂರ್ಣಗೊಳಿಸಿದ ಇಡಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಇಡಿ ದಾಳಿ ನಡೆದು 2.5 ವರ್ಷದ ಬಳಿಕ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ 2017ರಲ್ಲಿ ಐಟಿ ಡಿಕೆ ಶಿವಕುಮಾರ್ ಮತ್ತು ಅವರ ಆಪ್ತರ ನಿವಾಸಗಳ ಮೇಲೆ ದಾಳಿ ನಡೆಸಿತ್ತು ದಾಳಿ ವೇಳೆ ಡಿಕೆಶಿಯ ದೆಹಲಿ ನಿವಾಸದಲ್ಲಿ ಬರೋಬ್ಬರಿ 8.5 ಕೋಟಿ ಹಣವನ್ನ ಐಟಿ ಟೀಮ್ ಜಪ್ತಿ ಮಾಡಿತ್ತು ಬಳಿಕ ಈ ಪ್ರಕರಣ ಇಡಿಗೆ ವರ್ಗಾವಣೆಗೊಂಡಿತ್ತು ಜೊತೆಗೆ ಜಾರಿ ನಿರ್ದೇಶನಾಲಯ ಡಿಕೆಶಿಯನ್ನ ಬಂಧಿಸಿ ವಿಚಾರಣೆ ನಡೆಸಿತ್ತು ಇದೀಗ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿರೋದ್ರಿಂದ ಮತ್ತೆ ಡಿಕೆಶಿಗೆ ಮತ್ತೆ ಬಂಧನ ಭೀತಿ ಶುರುವಾಗಿದೆ ಇಡಿ ಸಲ್ಲಿಸಿರುವ ಚಾರ್ಜ್ ಶೀಟ್ ಸಂಬಂಧ ದೆಹಲಿ ಹೈಕೋರ್ಟ್ ಶೀಘ್ರದಲ್ಲೇ ವಿಚಾರಣೆ ಆರಂಭಿಸಲಿದೆ ವಿಚಾರಣೆ ವೇಳೆ ಡಿಕೆಶಿ ಜಾಮೀನು ರದ್ದುಗೊಳಿಸುವಂತೆ ಮನವಿ ಮಾಡಲಿದೆ ಇಡಿ ಒಂದು ವೇಳೆ ಇಡಿ ಮನವಿಯನ್ನ ಪುರಸ್ಕರಿಸಿ ಜಾಮೀನು ರದ್ದಾದ್ರೆ ಮತ್ತೆ ಡಿಕೆಶಿ ಬಂಧನವಾಗುವ ಸಾಧ್ಯತೆ ಇದೆ ಹೀಗಾಗಿ ಡಿಕೆಶಿ ರಾಜಕೀಯ ಭವಿಷ್ಯ ಮುಂದಿನ ಬಾರಿ ಗೆದ್ದು ಸಿಎಂ ಆಗೋ ಕನಸು ಎಲ್ಲವೂ ಈಗ ಇಡಿ ಕೋರ್ಟ್ ತೀರ್ಪಿನ ಮೇಲೆ ನಿಂತಿದೆ ಈ ಸಂಬಂಧ ಮಾತನಾಡಿದ ಡಿಕೆಶಿ ಚಾರ್ಜ್ ಶೀಟ್ ಕಾಪಿ ಬರಲಿ ಅದನ್ನ ನೋಡಿಕೊಂಡು ಮುಂದಿನ ಕಾನೂನು ಹೋರಾಟ ಮಾಡುವುದಾಗಿ ಡಿಕೆಶಿ ಹೇಳಿದ್ದಾರೆ ಈಗ ಫರ್ದರ್ ಎಲ್ಲ ಬಹಳ ದೊಡ್ಡ ಇನ್ವೆಸ್ಟಿಗೇಷನ್ ಮೂರು ವರ್ಷ ಬಹಳ ದಿನ ತೆಗೆದುಕೊಂಡು ಈಗ ಫೈಲ್ ಮಾಡಿದ್ದಾರೆ ಬಹಳ ಹಿಂದೆನೆ ಅವರು ಮಾಡಬೇಕಾಗಿತ್ತು ಈಗ ಮಾಡಿದ್ದಾರೆ ಚಾರ್ಜ್ ಶೀಟ್ ಬರಲಿ ಹೊಸದಾಗೇನು ಅವರು ಸೃಷ್ಟಿ ಮಾಡೋಕ್ಕೆ ಆಗುವುದಿಲ್ಲ ಇನ್ಕಮ್ ಟ್ಯಾಕ್ಸ್ ಅವರೇನ ಬೇಕಾದ್ರೆ ಸೃಷ್ಟಿ ಮಾಡಿದ್ದಾರೆ ಕಾನೂನು ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗಳು ಜಡ್ಜ್ಮೆಂಟ್ಸ್ ಇದ್ರು ಕೂಡ ಅದರ ವಿರುದ್ಧವಾಗಿ ಬೇಕಾದಷ್ಟು ಅವರು ಇನ್ಕಮ್ ಟ್ಯಾಕ್ಸ್ ಅವರು ಪ್ರಯತ್ನ ಮಾಡಿದ್ದಾರೆ ಸೊ ನನಗೆ ಕಾಪಿ ಬರಲಿ
कानून देश लाभ लैंड न्याय नीति सत्य धर्म कानून कूड़ा नन के नमिक नान आरु तिंगळल्ली ईडी चार्जशीट सल्लिसबेकित्तु आदरे ईग सल्लिसिदे इदेल्ल राजकीय प्रेरित बेळवणिगे राजकीयवागि यारिंद तोंदरे आगुत्तो अवरन्नेल्ल निर्नाम माडुव केलसवन्न बीजेपी माडुत्तिदे अंत डीकेशी गंभीरवाद आरोपवन्नु माडिद्दारे नानेनु तप्पु माडिल्ल अन्नोदु ननगे गोत्तिदे राज्यक्के गोत्तिदे देशक्के गोत्तिदे इदु राजकीयद उद्देश अन्नोदु प्रारंभदल्ले नानु हेळिदेने अहमद पटेल अवर एलेक्षन टाइम अल्लि नम्मने रेड माडि यारद स्न मन पाप और व्यवहार वहवाटेल नुड्डूं बरून बेकी राजकीय पार्टी बिड़ल नम पार्टी बिड़ता नड़ीता है पोलिटिकली अस्त्रे प्रयोग मतरे मद्लेम एल ए मंत्री दुड दौड़ो है ಡಿಕೆಶಿ ಇದೀಗ ಇಡಿ ಸಲ್ಲಿಸಿರೋ ಚಾರ್ಜ್ ಶೀಟ್ ರಾಜಕೀಯ ಪ್ರೇರಿತ ಅನ್ನೋದು ಡಿಕೆಶಿ ಮಾತಿನ ಒಟ್ಟಾರೆ ಅರ್ಥವಾಗಿದೆ ಅಹಮದ್ ಪಟೇಲ್ ಗೆ ಸಹಾಯ ಮಾಡಿದ್ದಕ್ಕೆ ರೇಡ್ ಮಾಡಿದ್ರು ಅದೇ ಸೇಡಿಗೆ ಈ ಎಲ್ಲ ಬೆಳವಣಿಗೆ ನಡೆಯುತ್ತಿದೆ ಅನ್ನೋದು ಡಿಕೆಶಿ ಡೇ 1 ನಿಂದ ಮಾಡುತ್ತಿರೋ ಆರೋಪವೂ ಹೌದು ಚಾರ್ಜ್ ಶೀಟ್ ಸಲ್ಲಿಕೆಗೆ ನಾವು ಹೆದರಲ್ಲ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಸಂಬಂಧ ಮಾತನಾಡಿದ ಡಿಕೆಶಿ ಸಹೋದರ ಡಿಕೆ ಸುರೇಶ್ ನಾವು ಇದಕ್ಕೆಲ್ಲ ಹೆದರಲ್ಲ ಕಾನೂನು ಹೋರಾಟ ನಡೆಸುತ್ತೇವೆ ಅಂತ ಹೇಳಿದ್ರು ವಿರೋಧ ಪಕ್ಷ ಬಿಜೆಪಿ ಅವರ ಏನೇ ಒಳತಂತ್ರ ಸಂಚುಗಳಿದ್ರೂ ಕೂಡ ಅದನ್ನ ಸಂಪೂರ್ಣವಾಗಿ ಎದುರಿಸುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಖಂಡಿತ ಮಾಡುತ್ತದೆ ಇಲ್ಲಿ ಸ್ವಲ್ಪೇ ತಿಂಗ್ ಕೇಳಿಲ್ಲ ಅವರಿಗೆ ಯಾವುದೇ ಕಾರಣಕ್ಕೂ ನಾವು ಸರೆಂಡರ್ ಆಗೋದಾಗ್ಲಿ ಅವರಿಗೆ ಎದುರುಕೊಳ್ಳುವಂಥದ್ದಾಗ್ಲಿ ಏನೋ ಆಗುತ್ತದೆ ಅಂತ ಹೇಳಿ ಎದುರುಕೊಳ್ಳುವಂತ ಪ್ರಶ್ನೆ ಇಲ್ಲ ತನಿಖೆಗಳು ಸುದೀರ್ಘವಾಗಿ ಕಳೆದ 4 ವರ್ಷಗಳಿಂದ ನಡೀತಾನೆ ಇದೆ ಇನ್ನೂ ನಡೆಯಲಿ ಇನ್ನೂ ಆಗಲಿ ಏನು ಬೇಕಾದರೂ ಫೇಸ್ ಮಾಡ್ತೀನಿ ಇನ್ನು ಡಿಕೆಶಿ ಸಹೋದರ ಡಿಕೆ ಸುರೇಶ್ ಚಾರ್ಜ್ ಶೀಟ್ ಸಲ್ಲಿಕೆ 4 ವರ್ಷದಿಂದ ನಡೆಯುತ್ತಿರುವ ವಿಚಾರಣೆ ಎಲ್ಲವೂ ಬಿಜೆಪಿಯ ಒಳಸಂಚಿನ ಭಾಗವೆಂದು ಆರೋಪಿಸಿದ್ರು ಬಿಜೆಪಿ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದ್ರು ಯಾವ ತನಿಖೆಯೂ ನಡೆಯಲ್ಲ ಯಾವ ದಾಳಿಯೂ ಆಗಲ್ಲ ಅಂತ ಕಿಡಿಕಾರಿದ್ರು ಇದೆಲ್ಲ ರಾಜಕೀಯ ಅಂತ ಗಂಭೀರ ಆರೋಪ ಮಾಡಿದ್ರು ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಅದನ್ನ ನೋಡಿ ಇನ್ಕಮ್ ಟ್ಯಾಕ್ಸ್ ಅವರು ಏನು ಹೇಳಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವರು ಕೂಡ ಅವರ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿ ಆಗಿದೆ ಇವರು ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಾಗಿದೆ ಸೋ ಎಲ್ಲರಿಗೂ ಇವರಿಬ್ಬರದು ಏನು ಇದೆ ನಂತರ ಚರ್ಚೆ ಮಾಡಿ ಅದು ಯಾವ ರೀತಿ ನಾವು ಹೋರಾಟವನ್ನು ಮಾಡಬೇಕು ಕಾನೂನಿನ ಹೋರಾಟ ಖಂಡಿತ ಓವರ್ ಆಲ್ ಪೊಲಿಟಿಕ್ಸ್ ಇರೋದು ಇದು ರಾಜಕೀಯ ಬಿಟ್ಟು ಬೇರೇನು ಇಲ್ಲ ವಿಧಾನಸಭೆಯಲ್ಲಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಮಾತುಗಳು ಹೇಳಿದ್ದಾರೆ ಬಿಜೆಪಿ ಅವರ ಮೇಲೆ ಅವರ ಮೇಲೆ ಆಕ್ಷನ್ ತಗೊಳ್ಳಲಿಲ್ಲ ಶಾಸಕರ ಖರೀದಿ ಪ್ರಕರಣಗಳು ನಡೆದಿದೆ ಅದನ್ನ ಆ ಪಕ್ಷದ ಶಾಸಕರುಗಳೇ ಹೇಳಿದ್ದಾರೆ ಅದರ ಮೇಲೆ ತನಿಖೆ ನಡೆಯಲಿಲ್ಲ ಮುಖ್ಯಮಂತ್ರಿ ಹುದ್ದೆ ಸೇಲ್ಗಿದೆ ಅಂತ ಹೇಳಿದ್ದಾರೆ ಅದರ ಬಗ್ಗೆ ತನಿಖೆ ನಡೆಯಲಿಲ್ಲ ಸೋ ಇದೆಲ್ಲನೂ ಕೂಡ ನಿಮ್ಮ ಮುಂದೆನೆ ಇದೆ ತಾವು ಬೆಟರ್ ಜಡ್ಜ್ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಈ ವಿಚಾರಗಳನ್ನು ಯಾಕೆ ಇಡಿ ಆಗಲಿ ಇನ್ಕಮ್ ಟ್ಯಾಕ್ಸ್ ಆಗಲಿ ಸಿಬಿಐ ಆಗಲಿ ಯಾಕೆ ಕರ್ನಾಟಕದ ಒಂದು ಪ್ರಕರಣವನ್ನ ಒಂದು ಪಾರದರ್ಶಕವಾಗಿ ಇವತ್ತು ಅವರದೇ ಪಕ್ಷದ ಶಾಸಕರು ಮಾಹಿತಿಯನ್ನು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅವರೇ ಪಕ್ಷದ ನಾಯಕರುಗಳು ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಇವರು ಈ ರೀತಿ ಕ್ರಮ ಇವತ್ತು ನೋಡಿ ಸೊ ಅಂತ ಧೈರ್ಯವನ್ನ ಭಾರತೀಯ ಜನತಾ ಪಕ್ಷ ಯಾಕೆ ತೋರಿಸ್ತಾ ಇಲ್ಲ ಅನ್ನೋದನ್ನ ನಾನು ಪ್ರಶ್ನೆ ಮಾಡೋದಕ್ಕಿಂತ ಮಾಧ್ಯಮದ ಸ್ನೇಹಿತರು ತಾ ಪ್ರಶ್ನೆ ಮಾಡಿದ್ರೆ ಸೂಕ್ತ ಅಂತ ಹೇಳಿ ಒಟ್ಟಿನಲ್ಲಿ ಈಗ ಇಡಿ ಸಲ್ಲಿಸಿರುವ ಚಾರ್ಜ್ ಶೀಟ್ ಆಧಾರದ ಮೇಲೆ ವಿಚಾರಣೆ ನಡೆದು ಇಡಿ ಜಾಮೀನು ರದ್ದುಗೊಳಿಸುವಂತೆ ಮನವಿ ಮಾಡಿದ್ರೆ ಆ ಮನವಿಯನ್ನು ಕೋರ್ಟ್ ಪುರಸ್ಕರಿಸಿದ್ರೆ ಡಿಕೆಶಿಗೆ ಮತ್ತೊಮ್ಮೆ ಅತಿ ದೊಡ್ಡ ಸಂಕಷ್ಟ ಎದುರಾಗೋದು ಫಿಕ್ಸ್ ಒಟ್ಟಿನಲ್ಲಿ ಡಿಕೆಶಿಗೆ ಇಡಿ ಬೆನ್ನು ಬಿಡದೆ ಕಾಡುತ್ತಿದೆ ಅದು ಒಂದೆರಡು ವರ್ಷದಿಂದಲ್ಲ ಐಟಿ ಇಡಿ ಡಿಕೆಶಿ ಬೆನ್ನು ಬಿದ್ದು 5-6 ವರ್ಷಗಳೇ ಆಗ್ತಾ ಬಂದಿದೆ ಬಹುಶಃ ನಿಮಗೆ ನೆನಪಿರಬಹುದು ಆಗಸ್ಟ್ 2 2017 ರಂದು ಡಿಕೆಶಿ ಮನೆ ಮೇಲೆ ಐಟಿ ರೇಡ್ ಆಗಿತ್ತು
ಅಂದು ಡಿಕೆಶಿಯ ಬೆಂಗಳೂರಿನ ಮನೆ ದಿಲ್ಲಿಯ ಮನೆ ಹೀಗೆ ಡಿಕೆಶಿಗೆ ಸಂಬಂಧಪಟ್ಟ ಹಲವು ಕಡೆ ಏಕಕಾಲಕ್ಕೆ ರೇಡ್ ಆಗಿತ್ತು ಈ ರೇಡ್ ವೇಳೆ ಡಿಕೆಶಿಯ ದೆಹಲಿ ನಿವಾಸದಲ್ಲಿ 8.5 ಕೋಟಿ ರೂಪಾಯಿ ಹಣ ಪತ್ತೆಯಾಗಿತ್ತು ಈ ಹಣವನ್ನ ಐಟಿ ಟೀಮ್ ಜಪ್ತಿ ಮಾಡಿತ್ತು ಹೀಗಾಗಿ ಅಕ್ರಮ ಹಣ ಸಂಗ್ರಹದ ಮೇಲೆ ಡಿಕೆಶಿ ಸೇರಿ ಇತರರ ಮೇಲೆ ದೂರು ದಾಖಲಾಗಿತ್ತು ಒಟ್ಟಾರೆ ಈ ಐಟಿ ದಾಳಿ ಸತತ 4 ದಿನಗಳ ಕಾಲ ನಡೆದಿತ್ತು ಇದಾದ ಮೇಲೆ 2019 ಜನವರಿ 12 ರಂದು ಇಡಿ ಇಂದ ಡಿಕೆಗೆ ಮೊದಲ ಸಮನ್ಸ್ ಜಾರಿ ಆಗಿತ್ತು 2019 ಸೆಪ್ಟೆಂಬರ್ ನಲ್ಲಿ ಡಿಕೆಶಿ ಇಡಿ ವಿಚಾರಣೆಗೂ ಹಾಜರಾಗಿದ್ದರು ಸತತವಾಗಿ ಇಡಿ 4 ದಿನಗಳ ಕಾಲ ಡಿಕೆಶಿಯನ್ನ ವಿಚಾರಣೆ ನಡೆಸಿದ ನಂತರ ಸೆಪ್ಟೆಂಬರ್ 4 2019 ರಂದು ಮತ್ತೆ 10 ದಿನಗಳ ಕಾಲ ಇಡಿ ಡಿಕೆಶಿಯನ್ನ ಕಸ್ಟಡಿಗೆ ಪಡೆಯಿತು ಡಿಕೆಶಿ ಕಸ್ಟಡಿ ನಂತರ ಡಿಕೆ ಮಗಳಿಗೂ ಇಡಿ ಸಮನ್ಸ್ ಜಾರಿಯಾಗಿ ಆಕೆಯನ್ನು ವಿಚಾರಣೆ ನಡೆಸಿತ್ತು ಸೆಪ್ಟೆಂಬರ್ 13 ರಂದು ಮತ್ತೆ 4 ದಿನ ಡಿಕೆಶಿಯನ್ನ ಕಸ್ಟಡಿಗೆ ಪಡೆದಿತ್ತು ಇಡಿ ಇದಾದ ನಂತರ ಸೆಪ್ಟೆಂಬರ್ 17 ರಂದು ಡಿಕೆಶಿಗೆ 14 ದಿನಗಳ ನ್ಯಾಯಾಂಗ ಬಂಧನವಾಯಿತು ಡಿಕೆಶಿ ನ್ಯಾಯಾಂಗ ಬಂಧನದಲ್ಲಿರುವಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಸಮನ್ಸ್ ಜಾರಿ ಮಾಡಿದ ಇಡಿ ವಿಚಾರಣೆ ನಡೆಸಿತು ಹೀಗೆ ಇಡಿ ಬಲೆಯಲ್ಲಿ ಸಿಲುಕಿದ್ದ ಡಿಕೆಶಿಗೆ ಬಂಧನದಿಂದ ಮುಕ್ತಿ ಸಿಕ್ಕಿದ್ದು ತಿಹಾರ್ ಜೈಲಿನಿಂದ ಬಿಡುಗಡೆ ದೊರಕಿದ್ದು ಅಕ್ಟೋಬರ್ 23 2019 ರಂದು ಸುಮಾರು 48 ದಿನಗಳ ಕಾಲ ಜೈಲಿನಲ್ಲಿದ್ದ ಡಿಕೆಶಿ ರಾಜ್ಯಕ್ಕೆ ವಾಪಸ್ ಬರುವಾಗ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ಸ್ವಾಗತ ಕೋರಿದ್ದು ಡಿಕೆಶಿ ಕಣ್ಣೀರು ಹಾಕಿದ್ದು ಶಪಥ ಮಾಡಿದ್ದು ಎಲ್ಲವೂ ಈಗ ಇತಿಹಾಸ ಅಕ್ಟೋಬರ್ ನಲ್ಲಿ ಸಿಬಿಐ ಕೂಡ ಡಿಕೆಶಿ ಮತ್ತು ಸಹೋದರ ಡಿಕೆ ಸುರೇಶ್ ನಿವಾಸದ ಮೇಲೆ ದಾಳಿ ನಡೆಸಿತ್ತು ಆಮೇಲೆ ಸಿಬಿಐ ವಿಚಾರಣೆಗೂ ಡಿಕೆಶಿ ಹಾಜರಾಗಿದ್ದರು ಇದೀಗ ಮೇ 26 ರಂದು ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಈ ವಿಚಾರಣೆಯು ಸದ್ಯದಲ್ಲೇ ನಡೆಯಲಿದೆ ಚುನಾವಣೆಯ ಗೆಲುವಿಗಾಗಿ ಬಿರುಸಿನ ರಣತಂತ್ರದಲ್ಲಿ ತೊಡಗಿರುವಾಗಲೇ ಡಿಕೆಶಿಗೆ ಮತ್ತೊಮ್ಮೆ ಈ ಮೂಲಕ ಆಘಾತ ಎದುರಾಗಿದೆ ಮತ್ತೊಮ್ಮೆ ಬಂಧನದ ಭೀತಿ ಶುರುವಾಗಿದೆ ಡಿಕೆಶಿ ನಿವಾಸದಲ್ಲಿ ಶತಚಂಡಿಕಾ ಯಾಗ ಒಂದು ಕಡೆ ಇಡಿ ಚಾರ್ಜ್ ಶೀಟ್ ಸಲ್ಲಿಸುತ್ತಿದ್ದಂತೆ ಅದೇ ದಿನ ಡಿಕೆಶಿ ನಿವಾಸದಲ್ಲಿ ಶತ್ರು ಸಂಹಾರಕ್ಕಾಗಿ ಮಾಡುವ ಶತಚಂಡಿಕಾ ಯಾಗವನ್ನು ಮಾಡಲಾಗಿದೆ ಹೌದು ಬೆಂಗಳೂರಿನ ಸದಾಶಿವ ನಗರದಲ್ಲಿರುವ ಡಿಕೆಶಿ ನಿವಾಸದಲ್ಲಿ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದ ದಿನವೇ ಶತಚಂಡಿಕಾ ಯಾಗವೂ ನಡೆದಿದೆ ಕುಟುಂಬ ಸಮೇತ ಡಿಕೆಶಿ ಈ ಪೂಜೆಯಲ್ಲಿ ಭಾಗಿಯಾಗಿದ್ದರು ಆದರೆ ಈ ಹೋಮ ಹವನದಿಂದ ಡಿಕೆಶಿಗೆ ಎದುರಾಗಿರುವ ಸಾಲು ಸಾಲು ಸವಾಲುಗಳು ನಿವಾರಣೆ ಆಗುತ್ತಾ ಆ ಸಾಧ್ಯತೆ ಕಡಿಮೆ ಅಂತಾನೆ ಹೇಳಬಹುದು ಯಾಕಂದ್ರೆ ಹಾಗೊಂದು ವೇಳೆ ಇಡಿ ಬಂಧನದ ಭೀತಿಯಿಂದ ಡಿಕೆಶಿ ಪಾರಾಗಿ ಬಂದರೂ ಪಕ್ಷದಲ್ಲಿ ಎದುರಾಗಿರುವ ಸಾಲು ಸಾಲು ಸವಾಲು ಸಂಕಷ್ಟಗಳು ಡಿಕೆಶಿಯನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆಯೇ ಹೆಚ್ಚಿದೆ ಯಾಕಂದ್ರೆ ಡಿಕೆಶಿಗೆ ಈಗ ಸುತ್ತಿಕೊಂಡಿರೋದು ಕೇವಲ ಇಡಿ ಕಂಟಕ ಮಾತ್ರವಲ್ಲ ಕೈಪಡೆಯ ಲೇಡೀಸ್ ಆ್ಯಂಡ್ ಸ್ವತಃ ಡಿಕೆಶಿ ಭಾವನೆ ಈಗ ಟ್ರಬಲ್ ತಂದಿಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಿಗೆ ಸ್ವಂತದವರೇ ಮುಳುವಾಗ್ತಿದ್ದಾರೆ ಕೈ ಟ್ರಬಲ್ ಶೂಟರ್ ವಿರುದ್ಧ ಭಾವನೆ ರೆಬೆಲ್ ಡಿಕೆಶಿಗೆ ಒಂದು ಕಡೆ ಇಡಿ ಸಂಕಷ್ಟ ಮತ್ತೊಂದು ಕಡೆ ಸ್ವಂತದವರಿಂದಲೇ ಟ್ರಬಲ್ ಶುರುವಾಗಿದೆ ಹೌದು ಡಿಕೆಶಿಗೆ ಸ್ವಂತದವರೇ ಮುಳುವಾಗ್ತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ ಯಾಕಂದ್ರೆ ಡಿಕೆಶಿ ವಿರುದ್ಧ ಸ್ವತಃ ಡಿಕೆಶಿ ತಂಗಿ ಪತಿ ಸಿಪಿ ಶರತ್ಚಂದ್ರ ಸಿಡಿದೆದ್ದಿದ್ದಾರೆ ಡಿಕೆಶಿ ಸಹೋದರಿ ಪತಿ ಶರತ್ಚಂದ್ರ ಚನ್ನಪಟ್ಟಣ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವರು ಹೇಳೋದೇನೆಂದ್ರೆ 10 ವರ್ಷದಿಂದ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟುತ್ತಿದ್ದಾರಂತೆ ಆದ್ರೆ ಈಗ ಒಂದು ಕುಟುಂಬ ಒಂದೇ ಟಿಕೆಟ್ ಅಂತ ಶರತ್ಚಂದ್ರರನ್ನ ಕಡೆಗಣಿಸಲಾಗ್ತಿದೆಯಂತೆ ಹೀಗಾಗಿ ಕಾಂಗ್ರೆಸ್ ಟಿಕೆಟ್ ಕೊಡದಿದ್ರೆ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡುವುದಾಗಿ ಶರತ್ಚಂದ್ರ ಹೇಳುತ್ತಿದ್ದಾರೆ ಹಾಗೊಂದು ವೇಳೆ ಬೇರೆ ಪಕ್ಷದಿಂದ ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಕಣಕ್ಕಿಳಿಯಲಿದ್ದಾರಂತೆ ಈ ಕುರಿತಾಗಿ ಶರತ್ಚಂದ್ರ ನ್ಯೂಸ್ 18 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನೀವೇ ಕೇಳಿ ಅಂತ ಹೇಳಿದ್ರೆ ನಾವು ಮೌಲ್ಯಾಧಾರಿತ ರಾಜಕಾರಣ ಮಾಡ್ತೀವಿ ನಾವು ಕುಟುಂಬ ರಾಜಕೀಯ ಮಾಡೋದಿಲ್ಲ ಈಗ ಆಲ್ರೆಡಿ ನನ್ನ ರಿಲೇಟಿವ್ಸ್ ನನ್ನ ತಮ್ಮ ಇದ್ದಾನೆ ನನ್ನ ಕೋ ಬ್ರದರ್ ಇದ್ದಾನೆ ನನ್ನ ಕಸಿನ್ ಬ್ರದರ್ ಇದ್ದಾನೆ ನನ್ನನ್ನು ಬಿಂಬಿಸ್ಲಿಕ್ಕೆ ಆಗೋದಿಲ್ಲ ನಮಗೆ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳ್ತಾರೆ ಆ ಕಾರಣದಿಂದ ನಾನು ಟಿಕೆಟ್ ವಂಚಿತನಾಗ್ತಾಯಿದ್ದೇನೆ ಇನ್ನೇನು ಬೇರೆ ಏನೂ ಕಾರಣ ಇಲ್ಲ ನನಗೂ ಅವರು ರಿಲೇಷನ್ಶಿಪ್ ಚೆನ್ನಾಗಿದೆ ನಾನು ಅವ್ರನ್ನ ಗೌರವಿಸ್ತೀನಿ ಅವ್ರು ಬೆಳೆದಿದ್ದಾರೆ ನಾನು ವೈಯಕ್ತಿಕವಾಗಿ ಜೀವನ ಮಾಡ್ಕೊಂಬಂದಿದ್ದನು ನಾನು ಅವ್ರಿಗೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕಳಂಕ ತರೋ ರೀತಿ ನಾನು ಕೆಲಸ ಮಾಡ್ಕೊಂಬಂದಿಲ್ಲ ಅವ್ರನ್ನ ಉಪಯೋಗಿಸ್ಕೊಂಡಿಲ್ಲ ದುರುಪಯೋಗನೂ ಮಾಡಿಲ್ಲ ಅವ್ರ ಸಂಬಂಧ ಏನೋದೊಂದು ನಿಜ ನಮ್ಮ ಸ್ವಂತ ವರ್ಚಸ್ಸಿದೆ ನಮ್ಮ ತಾಲೂಕಲ್ಲಿ ಅವ್ರ ಕನಕಪುರ ತಾಲೂಕು ನಾನು ಚನ್ನಪಟ್ಟಣ ತಾಲೂಕು ಮೋಸ್ಟ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಈ ಕ್ಷೇತ್ರದ ಎಂ ಪಿ ಅವ್ರು ಕೊಟ್ಟಿರಬೇಕು ಇಲ್ಲದಾರೆ ಅವರೇ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ನಾನೇ ಕ್ಯಾಂಡಿಡೇಟು ಯಾವುದೇ ಪಕ್ಷದಿಂದ ಆಫರ್ ಬಂದರೆ ನಮ್ಮ ಕಾರ್ಯಕರ್ತರ ಜೊತೆ ನಮ್ಮ ಸ್ನೇಹಿತರ ಜೊತೆ ಸಂಬಂಧಿಕರ ಜೊತೆ ಚರ್ಚೆ ಮಾಡಿ ನಾನು ಡಿಸಿಷನ್ ತೊಗೋತೀನಿ ಇಂಡಿಪೆಂಡೆಂಟ್ ಇರ್ಬೋದು ಬೇರೆ ಪಾರ್ಟಿ ಇರ್ಬೋದು ನಾನು ನಿಲ್ಲಬೇಕು ಅನ್ನೋದು ನನ್ನ ಅಚಲವಾದ ನಂಬಿಕೆ ಜನಗಳ ಹತ್ರ ಹೋಗಬೇಕು ಕುಟುಂಬ ರಾಜಕಾರಣದ ನೆಪವೊಡ್ಡಿ ಟಿಕೆಟ್ ನಿರಾಕರಿಸುತ್ತಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಕೊಡದೇ ಇದ್ರೆ ಬೇರೆ ಪಕ್ಷ ಅಥವಾ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸೋದು ಪಕ್ಕಾ ಅಂತಿದ್ದಾರೆ ಡಿಕೆಶಿ ಭಾವ ಶರತ್ಚಂದ್ರ ಹೀಗೆ ಡಿಕೆಶಿಗೆ ಈಗ ಕುಟುಂಬದೊಳಗೆಯೂ ರಾಜಕೀಯ ಸಮಸ್ಯೆ ತಲೆನೋವಾಗಿ ಪರಿಣಮಿಸಿದೆ ಅಷ್ಟೇ ಅಲ್ಲ ಇದೀಗ ಕೈ ಲೇಡೀಸ್ ರೆಬೆಲ್ ಆಗಿರೋದು ಕೂಡ ಡಿಕೆಶಿಗೆ ಸಂಕಷ್ಟ ತಂದಿಡುತ್ತಿದೆ ಮೊನ್ನೆ ರಮ್ಯಾ ಡಿಕೆಶಿ ವಿರುದ್ಧ ಸಿಡಿದೆದ್ದಿದ್ರು ಇದೀಗ ಕವಿತಾ ರೆಡ್ಡಿ ಪಕ್ಷದ ವಿರುದ್ಧ ಸಿಡಿದೆದ್ದಿದ್ದಾರೆ
ಹೀಗೆ ಒಂದ್ ಕಡೆ ಬಂಧನದ ಭೀತಿ ಮತ್ತೊಂದ್ ಕಡೆ ಭಾವನೆ ರೆಬೆಲ್ ಆಗಿರೋ ಟ್ರಬಲ್ ಮಾತ್ರವಲ್ಲ ಡಿಕೆಶಿಗೆ ಐದು ಟೆನ್ಷನ್ ಶುರುವಾಗಿದೆ ಪಕ್ಷದ ಮಹಿಳಾ ನಾಯಕಿಯರಿಂದಲೇ ಮುಜುಗರಕ್ಕೆ ಒಳಗಾಗಿದ್ದಾರೆ ಅಷ್ಟಕ್ಕೂ ಯಾರದು ರೆಬೆಲ್ ಲೇಡಿ ಡಿಕೆಶಿಗೆ ಎದುರಾಗಿರುವ ಸಂಕಷ್ಟ ಎಂಥದ್ದು ಎಲ್ಲದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ ಮಳೆ ಇಡೀ ರಾತ್ರಿ ನ್ಯೂಸ್ 18 ಕಾರ್ಯಾಚರಣೆ ಒಂದೇ ಮಳೆ ರಾಜಧಾನಿ ಮಳೆಯ ಅವಾಂತರ ಸಾಕಷ್ಟು ಕಡೆ ಆಗಿರುವಂತದ್ದು ಪವಾಡದ ರೂಪಿಯಲ್ಲಿ ಚಾಲಕ ಒಂದು ಬಚಾವ್ ಆಗಿರುವಂತ ಘಟನೆ ಕೂಡ ನಾಯಂಡಳ್ಳಿ ಜಂಕ್ಷನ್ ನಡೆದಿರುವಂತದ್ದು ಮರ್ಸಿಡಿಸ್ ಕಾರ್ ಏನಿದೆ ನೀರಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು ಮಳೆ ನೀರಲ್ಲಿ ಪೊಲೀಸ್ ಜೀಪ್ ಗಳು ಮುಳುಗೋಯ್ತು ನೀವು ನೋಡ್ತಿರೋದು ವಯಾಲಿ ಕವಲ್ ಬೆಂಗಳೂರು ಬೇಜವಾಬ್ದಾರಿ ಬಯಲು ಮಾಡಿದ ನ್ಯೂಸ್ 18 ಹೌದು ತಪ್ಪಾಗಿದೆ ಅಂದ್ರೂ ತುಷಾರ್ ಗಿರಿನಾಥ್ ಇದಕ್ಕೆ ಶಾಶ್ವತ ಪರಿಹಾರ ಅನ್ನೋದು ಏನಿಲ್ವಾ ಯಾಕೆ ಈ ತರ ನಳ್ಳಬೇಕಾ ಅಂತ ಈ ಮಳೆ ಬಂದಂತ ಕೆಲವು ನಾನು ಹೇಳಿದ್ದೀನಿ ಕೆಲವು ತಪ್ಪು ನಮ್ದು ಇದೆ ಮುಳುಗಿದ ಬೆಂಗಳೂರು ಜನರ ಕಷ್ಟಗಳಿಗೆ ದನಿಯಾದ ನ್ಯೂಸ್ 18 ಬಸವನಗರ ಬಡಾವಣೆ ಅನ್ನೋದಕ್ಕಿಂತ ಬಸವನಗರ ಕೆರೆ ಅಂತಾನೆ ಹೇಳಬೇಕು ಯಾಕಂದ್ರೆ ಕಾರು ಆಟೋ ಎಲ್ಲವೂ ಸಹ ಸಂಪೂರ್ಣವಾಗಿ ನೀರದಲ್ಲಿ ಮುಳುಗಡೆ ಆಗಿರೋದನ್ನ ನೋಡಬಹುದು ಒಂದ್ ತಿಂಗಳ ಮಗು ಇದೆ ನಮ್ದು ನೈಟ್ ಎಲ್ಲ ಫುಲ್ ಜಾಗರಣೆ ಇದೆ ನೋಡ್ರಿ ನೀರೆಲ್ಲ ಇಲ್ಲ ಕುಡಿಯಕ್ಕಿಲ್ಲ ಅನ್ನ ಇಲ್ಲ ಏನ್ ಮಾಡ್ತೀರಿ ನೋಡ್ರಿ ಸಣ್ಣ ಹೊಪ್ಪಿಡಿ ಇವತ್ತು ನೀರ್ ಬಂದ್ರೆ ಫಸ್ಟ್ ಫ್ಲೋರ್ ಕೂಡ ಫುಲ್ ಬಿಲ್ಡಿಂಗ್ ಅಲ್ಲಿ ಹೋಗ್ತಾರೆ ನಾವು ಎಲ್ಲಿಗೆ ಹೋಗ್ಬೇಕು ನನ್ನ ಕೈಯಲ್ಲಿ ಎಷ್ಟು ಸಿಕ್ತೋ ಅದು ಮಾತ್ರ ಎತ್ತು ಮೇಲೆ ಮೇಲೆ ಹಾಕಿದೆ ಬಟ್ಟೆ ಕೂಡ ಎಲ್ಲ ಬಟ್ಟೆನೂ ಹೋಗ್ಬಿಟ್ಟು ತುಂಬಾ ನೀರೈತೆ ಅದಕ್ಕೆ ಏನು ಮಾಡೋದು ಬೇರೆ ಕಡೆ ಹೋಗ್ತಾ ಇದೀವಿ ಸರ್ ಚಿಕ್ಕ ಮಕ್ಕಳು ಇದ್ದಾರೆ ನನಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ನೀರಿಲ್ಲ ತಿಂದೇ ಇಲ್ಲ ಏನೇ ಇಲ್ಲ ಅಟ್ಲೀಸ್ಟ್ ನಿಮ್ಮ ಹೇಳಿ ಯಾರೇ ಬಂದು ಹೆಲ್ಪ್ ಮಾಡಿದ್ರೆ ತುಂಬಾ ಪುಣ್ಯ ಆಗ್ತದೆ ಮನೆ ಬೇಸ್ಮೆಂಟ್ಗಳಿಗೂ ನೀರು ನ್ಯೂಸ್ 18 ಪ್ರತ್ಯಕ್ಷ ವರದಿ ಆರ್ ಆರ್ ನಗರದ ಐಡಿಯಲ್ ಹೋಮ್ಸ್ ಅನ್ನುವಂತ ಒಂದು ಲೇಔಟ್ ಇನ್ನೆ ಹೇಗಿತ್ತು ಅನ್ನೋದಕ್ಕಿಂತ ಇವತ್ತು ಹೇಗಿದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಗಣೇಶನ ಹಬ್ಬದ ತರ ಪ್ರತಿ ವರ್ಷನೂ ಇದೇ ಇದೆ ಬೆಂಗಳೂರಿನೆಲ್ಲೆಡೆಯಿಂದ ನ್ಯೂಸ್ 18 ನಿರಂತರ ವರದಿ ಎಚ್ಚೆತ್ತ ಸಯಾಮ್ ಸಿಟಿ ರಾಮ್ ಬೆಂಗಳೂರು ಮಳೆ ನ್ಯೂಸ್ 18 ಬಿಗ್ಗೆಸ್ಟ್ ಗ್ರೌಂಡ್ ರಿಪೋರ್ಟ್ ವಿಜಯಪುರ 40 ಬಾಣಂತಿಯರ ನರಳಾಟ ನಿಮ್ಮನ್ನ ಇದು ಮಾಡ್ತಾರೆ ನನ್ನ ಮಗಳ ಮಕ್ಕಳಿಗೆ ಅಲವಂದ್ರೆ ನಾನು ಅಲವಂದ್ರೆ ನಿಮ್ಗೆ ಏನಿಲ್ಲ ಕಿತ್ ಹೋದ ಹೊಲಿಗೆ ವೈದ್ಯರ ಜಡವಟ್ಟು ಪ್ರಕರಣ ಪತ್ತೆ ಹಚ್ಚಿದೆ ನ್ಯೂಸ್ 18 ವಿಜಯಪುರ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ಸುಮಾರು 30 ಬಾಣಂತಿಯರಿಗೆ ಈ ತರ ಹೊಲಿಗೆ ಬಿಚ್ಚಿಕೊಂಡಿದೆ ಸಮಸ್ಯೆಗಳಾಗ್ತಾ ಇದೆ ಕೆಲವರಿಗೆ ಪಸ್ ಆಗಿದೆ ಸುಮಾರು 28 ಜನ ಮತ್ತೆ ಇವತ್ತು 3 ಜನ ಸುಮಾರು 30 ಜನರಿಗೆ ಈ ರೀತಿ ಪ್ರಕರಣ ಕಂಡು ಬಂದಿದ್ದು ನನಗೆ ಒದಗಿ ಇದಾಗಿದಂತ ಎಲ್ಲ ನನ್ನ ಹೊಟ್ಟೆ ಇದಾಗಿದೆ ಅಂತ ಕೇಳಿಸಿಕೊಂಡು ಬಿಟ್ಟಿ ತಲೆ 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 ನರಗೋ ಕಚ್ಚಿಬಿಟ್ರಿ ಜೀವನ ಹೋಗ್ಬಿಟ್ಟಿರ್ತಾರೆ ಅದು ಎರಡು ಸಲ ಹಾಕಿದ್ರು ಫೇಲ್ ಆಗಿದೆ ಸರ್ ಅದು ಕಲಿಯೋರ್ ಕೈಯಾಗ ಕೊಡ್ತಿದ್ದಾರೆ ಸರ್ ಹೊಲಿಗೆ ನ್ಯೂಸ್ 18 ಜಬರ್ದಸ್ತ್ ವರದಿಗೆ ಎಚ್ಚೆತ್ತ ಆಸ್ಪತ್ರೆ ಜಿಲ್ಲಾಡಳಿತ ನ್ಯೂಸ್ 18 ವರದಿ ಬಳಿಕ ತನಿಖೆಗೆ ಜಿಲ್ಲಾಧಿಕಾರಿಗಳು ಆದೇಶಿಸುತ್ತಾರೆ ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಅವರೆಲ್ಲ ರಿಕವರಿ ಆಗ್ತಾ ಇದ್ದಾರೆ ಸೊ ಔಟ್ ಆಫ್ 18 ಕೇಸಸ್ ನಾವು 5 ಕೇಸ್ಗಳಲ್ಲಿ ಆಲ್ರೆಡಿ ರೀಸೂಚಿಂಗ್ ಮಾಡಿದ್ದೇವೆ 24 ಗಂಟೆಯಲ್ಲೇ ತನಿಖೆಗೆ ಆದೇಶ 48 ಗಂಟೆಯಲ್ಲಿ ವರದಿಗೆ ತಾಕೀತು ವರದಿ ಬೆನ್ನಲ್ಲೇ ವಿಜಯಪುರ ಜಿಲ್ಲಾಧಿಕಾರಿ ವಿಜಯ ಮಹಂತೇಶ ದಾನಮ್ಮನವರ್ ಪ್ರಕರಣದ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ ಇದು ನ್ಯೂಸ್ 18 ಕಳಕಳಿ ಮೆಗಾ ಇಂಪ್ಯಾಕ್ಟ್ ಡಿಕೆಶಿಗೆ ರಮ್ಯಾ ಡಿಚ್ಚಿ ಬಿಗ್ ನ್ಯೂಸ್ ಬ್ರೇಕ್ ಮಾಡಿದ್ದೆ ನ್ಯೂಸ್ 18 ಕನ್ನಡ ಮತ್ತೆ ಟ್ವಿಟರ್ನಲ್ಲಿ ಸಿಡಿದಿದ್ದಾರೆ ಪದ್ಮಾವತಿ ಡಿಕೆಶಿ ಬಲಗೈ ಬಂಟನಿಗೆ ರಮ್ಯಾ ಲೆಫ್ಟ್ ರೈಟ್ ತಗೊಂಡಿದ್ದಾರೆ ಪದ್ಮಾವತಿ ಪಂಚ್ಗೆ ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲ ನ್ಯೂಸ್ ಫಾಲೋ ಅಪ್ ಮಾಡಿದ್ದು ನಾವೇ ನಟಿ ರಮ್ಯಾ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ
ತಮ್ಮ ಪಕ್ಷದ ಆಂತರಿಕವಾಗಿನೇ ಈ ರೀತಿಯಾಗಿ ಕಚ್ಚಾಡ್ತಿರುವಂತದನ್ನ ನೋಡಿದ್ರೆ ಇದರ ನೇರ ಪರಿಣಾಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲಾಗ್ತದೆ. ಈ ಒಂದು ವಿಚಾರದಲ್ಲಿ ಅಭದ್ರತೆ ಖಂಡಿತ ಇದೆ. ನನಗೂ ಒಂದ್ ಚೇರ್ ಎಲ್ಲಾದ್ರೂ ಕೊಡಿ, ನೀವು ನಾವು ಒಂದ್ ಬರ್ತೀವಿ ಅಂತ ಒಂದು ಟವಲ್ ಹಾಕಕ್ಕೆ ಪ್ರಯತ್ನ. ಕಾಂಗ್ರೆಸ್ ಒಳಜಗಳ ಹೊಸದೇನಲ್ಲ, ಆದ್ರೀಗ ಶುರುವಾಗಿರೋ ಒಳಜಗಳಗಳು ಮಾತ್ರ ನೇರವಾಗಿ ಡಿಕೆಶಿಯನ್ನೇ ಮುಜುಗರ ಕೀಡು ಮಾಡ್ತಾ ಇದೆ. ಸ್ವಪಕ್ಷೀಯರೇ ತಿರುಗಿ ಬಿದ್ದಿದ್ದಾರೆ. ಡಿಕೆಶಿಗೆ ಎದುರಾಗಿರೋ ಟ್ರಬಲ್ಗಳ ಲಿಸ್ಟ್ ಇಲ್ಲಿದೆ ನೋಡಿ. ಸ್ವಪಕ್ಷದವರ ವಿರುದ್ಧವೇ ತಿರುಗಿಬಿದ್ದ ಕವಿತಾ ರೆಡ್ಡಿ. ಲಾಸ್ಟ್ ಟೈಮು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಾಗ ನಾವು ಒಂದು ಪಟ್ಟಿ ಮಾಡಿದ್ವಿ, ಒಂದು 35 ಜನದ ಹೆಣ್ಮಕ್ಕಳ ಒಂದು ಪಟ್ಟಿ, ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಯಾರ್ಯಾರು ಅದರಲ್ಲಿ ಎ ಕ್ಯಾಟಗರಿ ಎ ಬಿ ಸಿ ಅಂತ ಹೇಳಿಬಿಟ್ಟು ಮಾಡಿ ನಾವು ಅದನ್ನು ತುಂಬ ಎಲ್ಲ ನಾಯಕರ ಹತ್ರ ಹೋಗಿ ಲಾಬಿ ಮಾಡಿದ್ವಿ. ಸೊ ಮಹಿಳೆಯರಿಗೆ ಅವಕಾಶ ಕೊಡಬೇಕು, ನೀವು ಅವಕಾಶ ಕೊಡಲಿಲ್ಲ ಅವ್ರು ಮತ್ತೆ ಹೇಗೆ ಬೆಳೆಯೋದಕ್ಕೆ ಸಾಧ್ಯ? ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ಭಾಳ ಜನ ಮಹಿಳೆಯರು ಟಿಕೆಟೇ ಕೇಳಬಾರ್ದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಹೆಂಗಿದ್ರು ಕೊಡಲ್ಲ, ಸುಮ್ಮನೆ ಯಾಕೆ ನಾವು ಕೇಳಿಬಿಟ್ಟು ನಾವು ಯಾಕೆ ಮುಖಭಂಗ ಮಾಡ್ಕೋಬೇಕು ಅಂತ. ಇನ್ಕ್ಲೂಡಿಂಗ್ ಏನು ನನ್ನ ಸರ್ಕಲ್ಸ್ನಲ್ಲಿರುವಂಥ ಭಾಳಷ್ಟು ಜನ ಮಹಿಳೆಯರು ನಾವು ಕೇಳೋದೇ ಬೇಡ, ಸುಮ್ಮನೆ ನಮ್ಗೆ ಕೊಡೋದಿಲ್ಲ ಅನ್ನೋ ಆ ಮಟ್ಟಕ್ಕೆ ಬಂದಿದೆ. ಆ ನೆಗೆಟಿವ್ ಒಪಿನಿಯನ್ ಬಂದ್ಬಿಟ್ಮೇಲೆ ಎಷ್ಟು ಜನ ಬಂದು ಕೇಳ್ತಾರೆ? ಕಾಂಗ್ರೆಸ್ನಲ್ಲಿ ಮಹಿಳೆಯರ ಕಡೆಗಣನೆ ಎಂದು ಆಕ್ರೋಶ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಒಳಜಗಳ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಮಹಿಳೆಯರ ಕಡೆಗಣನೆ ಆಗ್ತಿದೆ ಎಂದು ಕರ್ನಾಟಕ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕವಿತಾ ರೆಡ್ಡಿ ಸಿಡಿದೆದ್ದಿದ್ದಾರೆ. ಪಕ್ಷದಲ್ಲಿ ಸಾಮಾಜಿಕ ನ್ಯಾಯವನ್ನಷ್ಟೇ ಕೊಟ್ಟರೆ ಸಾಲದು, ಲಿಂಗಭೇದ ದೂರವಾಗಬೇಕು, ಮಹಿಳೆ ಪುರುಷ ಎಂಬ ಭೇದಭಾವ ಮಾಡದೆ ಮಹಿಳಾ ಸಬಲೀಕರಣ ಮಾಡಬೇಕು, ಎಂಎಲ್ಎ ಎಂಪಿ ಟಿಕೆಟ್ ಪಡೆದ ಪುರುಷರೆಲ್ಲ ಗೆಲ್ಲೋದಿಲ್ಲ ಎಂದು ಫೇಸ್ಬುಕ್ನಲ್ಲಿ ಕವಿತಾ ರೆಡ್ಡಿ ಕಿಡಿಕಾರಿದ್ದಾರೆ. ಪ್ರತಿ ಸಲಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಒಂದು ನೆಪ ಇರುತ್ತೆ. ನಾವು ಎಂಎಲ್ಎ ಟಿಕೆಟ್ ಕೇಳಿದಾಗಲೂ ಒಂದು ಅದಕ್ಕೊಂದು ನೆಪ ಇರುತ್ತೆ, ನಿಮ್ಮ ಹತ್ರ ರಿಸೋರ್ಸ್ ಇರಲ್ಲ, ವಿನಬಿಲಿಟಿ ಇರೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಎಂಎಲ್ಸಿ ಆ ಒಂದು ಪ್ರಕ್ರಿಯೆಯಲ್ಲೂ ಸಹ ಏನಾದ್ರೂ ಒಂದು ನೆಪ ಹೇಳ್ತಾರೆ, ಇಲ್ಲ ಎಲೆಕ್ಷನ್ ಟೈಮು, ಇವ್ರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು, ಜಾತಿ ವಾರು ಕೊಡ್ಬೇಕು ಅಂತ ಹೇಳಿ ಒಂದಷ್ಟು ಮತ್ತೆ ಅದಕ್ಕೆ ನೆಪ ಕೊಡ್ತಾರೆ. ಇವತ್ತು ಇಂಡಿಪೆಂಡೆಂಟ್ ಆಗಿ ಯಾರು ಮಹಿಳೆಯರು ಬಂದಿರ್ತಾರೆ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಬಹಳ ಕಡಿಮೆ ಅವಕಾಶಗಳು ಸಿಗ್ತಾ ಇದೆ. ಹೀಗೆ ಒಂದು ಕಡೆ ಇಡಿ ಖೆಡ್ಡ ಬಂಧನದ ಭೀತಿ, ಮಗದೊಂದು ಕಡೆ ಟಿಕೆಟ್ ವಿಚಾರವಾಗಿ ಸಂಬಂಧಿಕರೇ ಸಿಡಿದೆದ್ದಿರೋದು, ಈ ಕಡೆ ಕಾಂಗ್ರೆಸ್ ಮಹಿಳಾ ಮಣಿಗಳ ಆಕ್ರೋಶ ಡಿಕೆಶಿಗೆ ಕಂಟಕ ತಂದಿಡ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಡಿಕೆಶಿ ವಿರುದ್ಧ ನಟಿ ಕಂ ಮಾಜಿ ಸಂಸದೆ ರಮ್ಯಾ ಕೂಡ ರೆಬೆಲ್ ಆಗಿದ್ರು. ಎಂಬಿ ಪಾಟೀಲ್ ಮನೆಗೆ ಸಚಿವ ಅಶ್ವತ್ಥನಾರಾಯಣ್ ಹೋಗಿದ್ದಾರೆ ಅನ್ನೋ ವಿಚಾರದಲ್ಲಿ ನಡೆದ ಚರ್ಚೆ, ಎಂಬಿ ಪಾಟೀಲ್ ಬಗ್ಗೆ ಡಿಕೆಶಿ ಆಡಿದ ಮಾತುಗಳಿಂದ ಕೆರಳಿದ ರಮ್ಯಾ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಡಿಕೆಶಿ ವಿರುದ್ಧ ಕೆಂಡಕಾರಿದ್ರು, ಎಂಬಿ ಪಾಟೀಲ್ ಕೂಡ ಸಿಡಿದೆದ್ದಿದ್ರು. ಇದೆಲ್ಲ ಒಂದು ಹಂತಕ್ಕೆ ಬಂದು ಕೂಲಾಗ್ತಿದ್ದಂತೆ ಈಗ ಮತ್ತೆ ಡಿಕೆಶಿಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಿವೆ. ಬಿಜೆಪಿ ಸಿದ್ದು ಮತ್ತು ಡಿಕೆಶಿ ನಡುವೆ ಬಣಜಗಳದ ಲಾಭ ಪಡೆದುಕೊಂಡು ಟೀಕೆ ಮಾಡುತ್ತಿರುವಾಗಲೇ ಡಿಕೆಶಿ ಕೂಡ ಡೆಲ್ಲಿಯಲ್ಲಿ ಸಿದ್ದು ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ಮಾಡುವ ಮೂಲಕ ಎಲ್ಲ ಸರಿಯಿಲ್ಲ ಅನ್ನೋದಕ್ಕೆ ಸಾಕ್ಷ್ಯ ಕೊಟ್ರು. ಇನ್ನು ಸಿದ್ದು ಆ್ಯಂಡ್ ಡಿಕೆಶಿ ನಡುವಿನ ಒಳಜಗಳ ವೈಮನಸ್ಯ ಇವ್ಯಾವುದು ನಿಲ್ಲೋ ಸೂಚನೆಯೂ ಕಾಣುತ್ತಿಲ್ಲ. ಸಿದ್ದರಾಮಯ್ಯ ಬಣವನ್ನ ಎದುರಿಸೋದೇ ಡಿಕೆಶಿಗೆ ಮಹಾ ಸವಾಲಾಗಿ ಪರಿಣಮಿಸಿದೆ. ಆರೋಪಗಳು ಏನೇ ಇದ್ರು ಡಿಕೆಶಿಗೆ ಈಗ ಮತ್ತೆ ಇಡಿ ಸಂಕಷ್ಟ ಎದುರಾಗಿದ್ದು ನಿಜ. ಬಂಧನದ ಭೀತಿ ಕಾಡ್ತಾ ಇದೆ. ಮುಂದೆ ಏನೇನು ಬೆಳವಣಿಗೆಗಳು ಆಗುತ್ತೆ ಕಾದು ನೋಡಬೇಕು ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.